ಇನ್ನು ಲಾಕ್ಡೌನ್ ನ ಬಳಿಕ ರಾಜ್ಯದಲ್ಲಿ ಕೋವಿಡ್ ಸೋಂಕಿನ ಪ್ರಮಾಣ ಇಳಿಕೆ ಆಗ್ತಾ ಇದೆ. ನಿನ್ನೆ ಒಂದೇ ದಿನ ಗುಣಮುಖ ಆಗಿರೋರು ಬಿಡುಗಡೆ ಆದವರ ಸಂಖ್ಯೆ ವರದಿಯ ಪ್ರಕಾರ 2 ಪಟ್ಟು ಹೆಚ್ಚಿದೆ ಸೋಂಕು ದಾಖಲಾಗಿರೋದಕ್ಕಿಂತ. ರಾಜ್ಯದಲ್ಲಿ 31,183 ಮಂದಿಯಲ್ಲಿ ಸೋಂಕು ಪತ್ತೆಯಾಗಿದೆ. ಆದರೆ ನಿನ್ನೆ ಸೋಂಕಿನಿಂದ ಗುಣಮುಖರಾಗಿ ಬಿಡುಗಡೆ ಆದವರು 61,776 ಮಂದಿ ಇದ್ದಾರೆ. ಏನು ಬೆಂಗಳೂರಿನ ವಿಚಾರ ನೋಡಿದರೆ ಸೋಂಕಿನಿಂದ ಗುಣಮುಖರಾದವರು 36,030 ಮಂದಿ, ಬಟ್ ನಿನ್ನೆ ಬೆಂಗಳೂರಲ್ಲಿ ದಾಖಲಾಗಿರುವಂಥ ಕೇಸಸ್ 8,214 ಇದೆ. ರಾಜ್ಯದಲ್ಲಿ ಒಟ್ಟು ಸಕ್ರಿಯ ಕೇಸ್ಗಳ ಸಂಖ್ಯೆ ಈಗ 5 ಲಕ್ಷಕ್ಕಿಂತ ಕಡಿಮೆ ಬಂದಿದೆ. ದೊಡ್ಡ ಸಂಖ್ಯೆಯಲ್ಲಿ ಗುಣಮುಖರಾಗಿ ಬಿಡುಗಡೆ ಆಗಿರೋದರ ಪರಿಣಾಮ, ಯಾಕಂದರೆ ನಿನ್ನೆ ಒಂದೇ ದಿನ ನೋಡಿ 61,776 ಜನ ಗುಣಮುಖರಾಗಿ ಬಿಡುಗಡೆ ಆಗ್ತಿದ್ದ ಹಾಗೆ ಈಗ ಒಟ್ಟಾರೆ ರಾಜ್ಯದಲ್ಲಿ ಏನು ನಂಬರ್ ಆಫ್ ಆಕ್ಟಿವ್ ಕೇಸಸ್ ಇತ್ತು ಅದರಲ್ಲೂ ಕೂಡ ಕಡಿಮೆ ಆಗಿದೆ, 5 ಲಕ್ಷಕ್ಕಿಂತ ಕೆಳಗೆ ಬಂದಿರೋದು. ಅದು ನಿನ್ನೆ ಮಾಹಿತಿ ಪ್ರಕಾರ ನೋಡಿದರೆ ರಾಜ್ಯದಲ್ಲಿ ಸಕ್ರಿಯ ಕೇಸ್ಗಳು 483,204 ಇದೆ. ಒಂದು ಸ್ವಲ್ಪ ನಿಟ್ಟುಸಿರು ಬಿಡುವಂಥ ವಿಚಾರ ಇದು, ಯಾಕಂದರೆ ಈ ಕರೋನಾ ಮಹಾಮಾರಿಯ ಅಟ್ಟಹಾಸದ ನಡುವೆ ದಿನೇ ದಿನೇ ಈ ಸೋಂಕು ಸಾವಿನ ದ್ವಿಗುಣತೆ ನೋಡಿ ಆತಂಕಕ್ಕೊಳಗಾಗ್ತಾ ಇದ್ರು ಇಡೀ ರಾಜ್ಯದ ಜನ. ಬಟ್ ನಿನ್ನೆ ಮಾಹಿತಿಯ ಪ್ರಕಾರ ನೋಡಿ ಒಟ್ಟು ಸೋಂಕು ದಾಖಲಾಗಿರೋದೇನಿದೆ ಆದರೆ 2 ಪಟ್ಟು ಗುಣಮುಖರಾಗಿದ್ದಾರೆ. ಬೆಂಗಳೂರಲ್ಲೂ ಕೂಡ ಅಂಥದ್ದೇ ಸಂಖ್ಯೆ ಇದೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಈಗ ಮತ್ತಿಕೆರೆ ಸಮೀಪದಿಂದ ನಾಗೇಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗೇಶ್, ಇವತ್ತು ಲಾಕ್ಡೌನ್ 13ನೇ ದಿನ, ನಿನ್ನೆ ಯಾವೆಲ್ಲ ಕ್ರಮಗಳಿಗೆ ಮುಂದಾದರೂ ಪೊಲೀಸರು ನೋಡಿದ್ವಿ, ಸೊ ಭಾನುವಾರ ಬೆಳಗ್ಗೆ ಈಗ ಸಮಯ 7 ಗಂಟೆ ಆಗಿದೆ, ಸದ್ಯ ನಗರದ ಚಿತ್ರಣ ಏನಿದೆ? ವಿಜಯ್, ಈಗಾಗಲೇ ನಿನ್ನೆ ಲಾಕ್ಡೌನ್ ಮುಂದುವರೆದ ಕೂಡಲೇ ಪೊಲೀಸರು ಎಲ್ಲರೂ ಕೂಡ ಸಾಕಷ್ಟು ಕಾರ್ಯಪ್ರವೃತ್ತರಾಗಿ ಅನಗತ್ಯವಾಗಿ ಯಾರೆಲ್ಲ ಓಡಾಡ್ತಾ ಇದ್ರು ಅವರಿಗೆ ಬ್ರೇಕ್ ಹಾಕುವಂಥ ಕೆಲಸವನ್ನು ಮಾಡಿದರು. ಇವತ್ತು 10 ಗಂಟೆ ನಂತರವೂ ಕೂಡ ಪೊಲೀಸರ ಕಾರ್ಯಾಚರಣೆ ಅದೇ ರೀತಿಯಾಗಿ ಮುಂದುವರೆಯುತ್ತೆ. ಯಾರೂ ಕೂಡ ಅನಗತ್ಯವಾಗಿ ರಸ್ತೆಗೆ ಬಂದಂಥ ಸಂದರ್ಭದಲ್ಲಿ ವಾಹನಗಳನ್ನು ಸೀಸ್ ಮಾಡಿ ಓನರ್ಗಳನ್ನು ಕೂಡ ಅರೆಸ್ಟ್ ಮಾಡುವ ಕೆಲಸವನ್ನು ಮಾಡ್ತಿರುವಂಥದ್ದು. ನಿನ್ನೆ ಈಗಾಗಲೇ ಸುಮಾರು 141 ಓನರ್ಗಳಿಗೆ ಅರೆಸ್ಟ್ ಮಾಡಿರುವಂಥದ್ದು, ಸಂಬಂಧಪಟ್ಟಂತೆ 1,800 ಹೆಚ್ಚು ವಾಹನಗಳು ಕೂಡ ಸೀಸ್ ಮಾಡಿರುವಂಥದ್ದು. ಹಾಗಾಗಿ ಇವತ್ತು ಕೂಡ ಕಾರ್ಯಾಚರಣೆ ಮುಂದುವರಿಯುತ್ತೆ. ಅದನ್ನು ಹೊರತಾಗಿ ನಗರದ ಪರಿಸ್ಥಿತಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಒಂದಷ್ಟು ವೀಕೆಂಡ್ ಆಗಿರೋದ್ರಿಂದ ನಗರದಲ್ಲಿ ಈ ಚಿಕನ್ ಮಟನ್ ಖರೀದಿಯಲ್ಲಿ ಜೋರಾಗಿ ಕಾಣ್ತಾ ಇದೆ. ಈಗಾಗಲೇ ನಾನು ಮತ್ತಿಕೆರೆಯ ಟೆಂಡರ್ ಚಿಕನ್ ಸೆಂಟರ್ ಬಳಿ ಇದ್ದೇನೆ. ಟೆಂಡರ್ ಚಿಕನ್ ಸೆಂಟರ್ ಬಳಿ ಸುಮಾರು ಕ್ಯೂ ನಿಂತಿರುವಂಥ ದೃಶ್ಯಾವಳಿಗಳನ್ನು ಕೂಡ ನಾನು ತೋರಿಸ್ತಾ ಇದ್ದೇನೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಮಟನ್ ಪ್ರಿಯರೆಲ್ಲರೂ ಕೂಡ ಚಿಕನ್ ಖರೀದಿ ಮಾಡಲಿಕ್ಕೆ ಸರತಿ ಸಾಲಿನಲ್ಲಿ ನಿಂತು ಖರೀದಿ ಮಾಡಿರ್ತಿರುವಂಥ ದೃಶ್ಯಾವಳಿಗಳನ್ನು ನೋಡ್ತಿರ್ಬೋದು. ಸುಮಾರು ಬೆಳಗ್ಗೆಯಿಂದಲೂ ಕೂಡ 200 ಮೀಟರ್ಗಿಂತ ದೂರದಷ್ಟು ದೂರ ನಿಂತು ಚಿಕನ್ ಖರೀದಿ ಮಾಡುವ ಕೆಲಸವನ್ನು ಮಾಡ್ತಿರುವಂಥದ್ದು. ಅದರ ಜೊತೆಗೆ ಒಂದಷ್ಟು ಕೊರೋನಾ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಸರತಿ ಸಾಲಿನಲ್ಲಿ ನಿಂತು ಬಂದು ಚಿಕನ್ ಖರೀದಿ ಮಾಡುವ ಕೆಲಸವನ್ನು ಜನರು ಮಾಡ್ತಿರುವಂಥದ್ದು ಒಂದಂತೂ ಸ್ಪಷ್ಟ. ಜನರು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಎಚ್ಚೆತ್ಕೊಂಡಿದ್ದಾರೆ. ಸಾಮಾಜಿಕ ಅಂತರ, ಮಾಸ್ಕ್ ಮತ್ತು ಸ್ಯಾನಿಟೈಸ್ ಏನು ಮಾಡಬೇಕು ಅವೆಲ್ಲವನ್ನು ಕೂಡ ಮಾಡಿಕೊಳ್ಳುವ ಕೆಲಸವನ್ನು ಮಾಡ್ಕೊಳ್ತಿರುವುದು ಇಲ್ಲಿ ಸದ್ಯ ಕಂಡು ಬರ್ತಾ ಇರುವಂಥದ್ದು. ವಿಜಯ್ ನಾಗೇಶ್, ಈಗ ಈ ಕಳೆದ ಬಾರಿ ಜನ ಹೇಗೆ ವರ್ತಿಸ್ತಾ ಇದ್ರು ಅದಕ್ಕೆ ಹೋಲಿಸ್ಕೊಂಡ್ರೆ ಜನರು ಜಾಗೃತರಾಗಿದ್ದಾರೆ, ಲಾಕ್ಡೌನ್ನ ಪರಿಣಾಮ ಅರಿವಿಗೆ ಬಂದಿದೆ ಅಂತ ಅನ್ಸುತ್ತಾ ಸದ್ಯ ಚಿತ್ರಣ ನೋಡಿದ್ರೆ? ಖಂಡಿತವಾಗ್ಲೂ ವಿಜಯ್, ಒಂದಂತೂ ಸ್ಪಷ್ಟ, ಜನರು ಎಲ್ಲ ಒಂದು ಕಡೆ ಕಳೆದ ಬಾರಿಗಿಂತ ಈ ಬಾರಿ ಸಾಕಷ್ಟು ಎಚ್ಚೆತ್ಕೊಂಡಿದ್ದಾರೆ. ರಾಜ್ಯದಲ್ಲಿ ಮತ್ತು ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಹರಡ್ತಿರೋದ್ರಿಂದ ಜನರು ಎಲ್ಲ ಒಂದು ಕಡೆ ಆತಂಕದಿಂದ ಕರೋನಾ ನಿಯಮಗಳನ್ನು ಏನೆಲ್ಲ ಪಾಲನೆ ಮಾಡಬೇಕು ಅವೆಲ್ಲವನ್ನು ಕೂಡ ಪಾಲನೆ ಮಾಡುವ ನಿಟ್ಟಿನಲ್ಲಿ ಈಗ ಕಾರ್ಯಪ್ರವೃತ್ತರಾಗಿದ್ದಾರೆ. ಇದಕ್ಕೆ ಸಾಕ್ಷಿ ಎಂಬತ್ತೆ ಇಲ್ಲಿ ಚಿಕನ್ ಖರೀದಿ ಮಾಡುವಂಥ ಸ್ಥಳ ಏನಿದೆ ಇಲ್ಲಿ ನೀವು ವಿಜುವಲ್ಸ್ಗಳಲ್ಲಿ ನೋಡ್ಬೋದು, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವಂಥದ್ದು, ಜೊತೆಗೆ ಪ್ರತಿಯೊಬ್ಬರೂ ಕೂಡ ಮಾಸ್ಕ್ ಮತ್ತು ಸ್ಯಾನಿಟೈಸರ್, ಕೆಲವರು ಫೇಸ್ ಮಾಸ್ಕ್ ಕೂಡ ಹಾಕ್ತಿರುವಂಥದ್ದು. ಹಾಗಾಗಿ ಒಂದು ಅಂತೂ ಸ್ಪಷ್ಟ, ಜನರು ಎಲ್ಲ ಒಂದು ಕಡೆ ತಮ್ಮ ಜೀವನವನ್ನು ನಡೆಸಿಕೊಳ್ಳುವುದರ ಜೊತೆಗೆ ಸಾಮಾಜಿಕ ಕಳೆದುಕೊಳ್ಳಿ, ಜೊತೆಗೆ ಅದರ ಜೊತೆಗೆ ಒಂದಷ್ಟು ಕೊರೋನಾ ನಿಯಮಗಳನ್ನು ಕೂಡ ಪಾಲನೆ ಮಾಡುವಲ್ಲಿ ಎಲ್ಲ ರೀತಿಯಾಗಿ ಎಚ್ಚೆತ್ಕೊಂಡಿದ್ದಾರೆ ಅನ್ನುವಂಥದ್ದು ಇಲ್ಲಿಯ ಚಿತ್ರಣವನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ವಿಜಯ್, ಓಕೆ, ಧನ್ಯವಾದ ನಾಗೇಶ್ ಮಾಹಿತಿಗಾಗಿ. ಬೆಂಗಳೂರಿನಲ್ಲೇ ಈಗಾಗಲೇ ಲಾಕ್ಡೌನ್ ವಿಸ್ತರಣೆ ಆಗಿದೆ. ರಾಜ್ಯಾದ್ಯಂತ ಲಾಕ್ಡೌನ್ ವಿಸ್ತರಣೆ ಆಗಿದ್ರು ಜನರಲ್ಲಿ ಸಾಮಾಜಿಕ ಅಂತರ, ಮಾಸ್ಕ್ ಬಗ್ಗೆ ಅರಿವು ಮೂಡಿಲ್ಲ. ಇದಕ್ಕೆ ನಿದರ್ಶನ ಅಂತ ಅಂದರೆ ಬೆಂಗಳೂರಿನ ಸುಮ್ಮನಳ್ಳಿ ಜಂಕ್ಷನ್ KR ಮಾರ್ಕೆಟ್ ಈಗಾಗಲೇ ವಿಭಜನೆ ಆಗಿದೆ. ಸಣ್ಣ ಸಣ್ಣ ಮಾರ್ಕೆಟ್ಗಳು ಅಲ್ಲಲ್ಲೇ ಓಪನ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಆದರೆ ಒಂದೇ ಒಂದು ಕಟ್ಟುನಿಟ್ಟಿನ ಕ್ರಮ ಇರಬೇಕು, ಅದೇನು ಅಂದರೆ ಕೊರೋನಾ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು, ಸಾಮಾಜಿಕ ಅಂತರ ಹಾಗೂ ಮಾಸ್ಕನ್ನು ಎಲ್ಲರೂ ಧರಿಸಲೇಬೇಕು. ಆದರೆ ನಿಮಗೆ ಈ ದೃಶ್ಯಗಳೇ ಹೇಳ್ತಿದೆ ಸಾಮಾಜಿಕ ಅಂತರವಂತೂ ಮಂಗಮಾಯ. ಇದನ್ನು ಮಾನಿಟರ್ ಮಾಡಬೇಕಾಗಿರುವಂತಹ ಕರ್ತವ್ಯ ಇಲ್ಲಿನ ಸ್ಥಳೀಯ ಪೊಲೀಸ್ ಠಾಣೆಯದು, ಜೊತೆಗೆ ಮಾರ್ಷಲ್ಗಳದು. ಆದರೆ
ಪ್ರತಿನಿತ್ಯ ಸ್ಥಳೀಯ ಪೊಲೀಸ್ ಠಾಣೆಯವರಾಗ್ಲಿ ಇಲ್ಲ ಮಾರ್ಷಲ್ಗಳಾಗ್ಲಿ ಯಾರು ಕಾಣಿಸ್ತಾ ಇಲ್ಲ. ಕೆ ಆರ್ ಮಾರ್ಕೆಟ್ ವಿಭಜನೆಯ ನಂತರ ಅಲ್ಲಲ್ಲಿ ಮಾರ್ಗಳು ಸೃಷ್ಟಿಯಾದ್ರೂ ಸಾಮಾಜಿಕ ಅಂತರವನ್ನು ಕಾಯ್ಕೋಬೇಕಾಗಿರೋದು ಎಲ್ಲರ ಮುಖ್ಯ ಆದ್ಯ ಕರ್ತವ್ಯವಾಗಿದೆ. ಆದರೆ ಬೆಂಗಳೂರಿನ ಈ ರೀತಿಯ ಆಯ್ದ ಪ್ರದೇಶಗಳಲ್ಲಿ ಸಾಮಾಜಿಕ ಅಂತರವನ್ನು ಮಾಸ್ಕನ್ನು ಹಾಕೊಳ್ದಿರೋದು ಕಾಯ್ದಿರೋದು ದೊಡ್ಡ ತಲೆನೋವಾಗ್ಬಿಡುತ್ತೆ. ಈ ಸಣ್ಣ ಪುಟ್ಟ ಮಾರ್ಕೆಟ್ಗಳೇ ಕರೋನಾ ಹಬ್ಬ ಆಗ್ಬಿಡುತ್ತೆ ಅನ್ನುವಂತಹ ಆತಂಕವೂ ಸಹ ಕಾಡ್ತಾ ಇದೆ. ಬೆಂಗಳೂರಿನ ಕ್ಯಾಮರಾಸನ್ ಯಶವಂತ್ ಜೊತೆ ನಂದಿನಿ, ಪಬ್ಲಿಕ್ ಟಿವಿ. ಓಕೆ, ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಂದಿನಿ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ನಂದಿನಿ, ಬೆಳ್ಳಂಬೆಳಗ್ಗೆ ಮಾರ್ಕೆಟ್ಗಳ ಕಥೆ ಏನಿದೆ ಮತ್ತೆ ಮಾಂಸ ಖರೀದಿ ಹೇಗೆ ನಡೀತಾ ಇದೆ ಅನ್ನೋದನ್ನ ನೋಡ್ತಾ ಇದ್ವಿ ಬೆಂಗಳೂರಲ್ಲಿ. ಸೊ ಒಟ್ಟಾರೆ ಬೆಂಗಳೂರಿನ 14ನೇ ದಿನದ ಲಾಕ್ಡೌನ್ ಚಿತ್ರಣ ಏನ್ ಕಾಣಸಿಗ್ತಾ ಇದೆ ಈಗ? ವಿಜಯ್ ವೀರಪ್ಪ, 14 ದಿನದ ಲಾಕ್ಡೌನ್ ಚಿತ್ರಣವನ್ನು ನೀವು ನೋಡೋದಾದ್ರೆ, ಸದ್ಯ ನಾನು ಅಗತ್ಯ ವಸ್ತುಗಳ ಖರೀದಿಗೆ ರಿಯಾಯಿತಿ ನೀಡಿರುವಂತಹ ಸ್ಥಳದಿಂದ ಇದ್ದೀನಿ. ಬೆಂಗಳೂರಿನ ಟೋಲ್ಗೇಟ್ ಸಮೀಪದಲ್ಲಿರುವಂತಹ ಖರೀದಿ ಅಂದರೆ ಅಗತ್ಯ ವಸ್ತುಗಳ ಖರೀದಿಯ ಕ್ಯೂ ಅನ್ನು ನೀವು ನೋಡ್ತಿದ್ರೆ ನಿಜಕ್ಕೂ ಸಹ ಆಶ್ಚರ್ಯ ಆಗುತ್ತೆ. ಈಗಾಗಲೇ 14 ದಿನದಿಂದ ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ನೀಡಲಾಗಿದೆ. ಆದರೆ ಜನ ಯಾಕೆ ಪ್ರತ್ಯೇಕವಾಗಿ ನಿಗದಿತ ಸ್ಥಳಗಳಲ್ಲಿ ಮಾತ್ರ ಶಾಪಿಂಗ್ ಮಾಡ್ತಿದ್ದಾರೆ ಅಂದರೆ, ರಿಯಾಯಿತಿ ಆರ್ಥಿಕ ಹೊರೆ ಒಂದು ಕಡೆ, ಆದರೆ MRP ದರಕ್ಕಿಂತ ಅತಿ ಹೆಚ್ಚು ಕಡಿಮೆ ಸಿಗುವಂತಹ ಜಾಗಗಳಲ್ಲಿ ಎಷ್ಟೇ ರಶ್ ಇದ್ರೂ ಸಹ ಖರೀದಿ ಮಾಡ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಈಗಾಗಲೇ ವ್ಯಾಪಾರ ಇಲ್ಲ, ವಹಿವಾಟಿಲ್ಲ, ಕೆಲಸ ಇಲ್ಲ, ಆ ಎಲ್ಲ ಏನು ನಷ್ಟ ಇದೆ ಆ ನಷ್ಟಗಳನ್ನು ಕಾಂಪನ್ಸೇಟ್ ಮಾಡೋಕ್ಕೆ ಇವ್ರಿಗೊಂದು ಸ್ಥಳ ಬೇಕು. ಹಾಗಾಗಿ ಅಗತ್ಯ ವಸ್ತುಗಳು ಎಲ್ಲಿ ಕಡಿಮೆ ಸಿಗುತ್ತೆ ಅಲ್ಲಿಗೆ ಮುಗಿಬಿಡುವಂತಹ ದೃಶ್ಯಗಳು ಕಾಣಿಸುತ್ತೆ. MRPಗಿಂತ ಕಡಿಮೆ ಸಿಗುತ್ತೆ ಅನ್ನುವಂತಹ ಏಕೈಕ ಕಾರಣಕ್ಕೆ ಪ್ರತಿನಿತ್ಯ ಕ್ಯೂ ನಿಂತುಕೊಂಡು 1 ಗಂಟೆ ಆದರೂ ಸಹ ಜನ ಖರೀದಿ ಮಾಡ್ತಿರುವಂತಹ ದೃಶ್ಯಗಳು ಕಾಣಿಸುತ್ತೆ. 20 ಜನ ಶಾಪಿಂಗ್ ಮಾಡಿದ ಹೊರಗಡೆ ಬಂದರೆ ನಂತರವಷ್ಟೇ ಉಳಿದವರಿಗೆ ಶಾಪಿಂಗ್ ಮಾಡೋಕೆ ಅವಕಾಶ ಇದೆ. ಸಾಮಾಜಿಕ ಅಂತರ ಕಾಯಕ್ಕೆ ಈಗಾಗಲೇ ಮಾರ್ಕಿಂಗ್ ಅನ್ನು ಮಾಡಿದ್ದಾರೆ. ಮಾಸ್ಕ್ ಇಲ್ಲದೆ ಇದ್ರೆ ಒಳಗಡೆ ಎಂಟ್ರಿ ಇಲ್ಲ, ಸ್ಯಾನಿಟೈಸ್ ಹಾಕೊಂಡೆ ಒಳಗಡೆ ಎಂಟ್ರಿ ಆಗಬೇಕು. ಥರ್ಮಲ್ ಸ್ಕ್ಯಾನಿಂಗ್ ಮಾಡ್ತಾರೆ, ಯಾವುದು ತಪ್ಪಿದ್ರೂ ಸಹ ಒಳಗಡೆ ಎಂಟ್ರಿ ಸಿಗಲ್ಲ. ಇಷ್ಟೆಲ್ಲ ರೂಲ್ಸ್ಗಳಿದ್ದು ಬೆಳಗ್ಗೆ 5 ಗಂಟೆ 5 ಕಾಲಿಂದನೇ ಜನ ಕಾಯ್ತಿರುವಂತಹ ದೃಶ್ಯಗಳು ಕಾಣಿಸ್ತದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಏನು ಅಂತ ಅಂದ್ರೆ ಬೆಲೆ ಏರಿಕೆ. ಬೆಳಗ್ಗೆ ಬೇರೆ ಬೇರೆ ಕಡೆಗಳಲ್ಲಿ ನೋಡಿದ್ರೆ ಪೂರೈಕೆ ಜಾಸ್ತಿ ಸಿಗ್ತಾ ಇಲ್ಲ, ಬೇಡಿಕೆ ಜಾಸ್ತಿ ಇದೆ ಅಂತ ಹೇಳಿ ಅಗತ್ಯ ವಸ್ತುಗಳ ಬೆಲೆಯನ್ನ ಜಾಸ್ತಿ ಮಾಡ್ಬಿಡ್ತಾರೆ. ಆದ್ರೆ ಕೆಲವು ಕಡೆ ರಿಯಾಯಿತಿ ಸಿಗ್ತದೆ, ಹಾಗಾಗಿ ಜನ ರಿಯಾಯಿತಿ ಎಲ್ಲಿ ಸಿಗುತ್ತೋ ಅಲ್ಲಿ ಮುಗಿಬಿದ್ದು ನಿಲ್ಲುವಂತಹ ದೃಶ್ಯಗಳು ಕಾಣಿಸ್ತಾ ಇದೆ. ಓಕೆ, ಧನ್ಯವಾದ ನಂದಿನಿ ಮಾಹಿತಿಗಾಗಿ. ಸೊ ನೋಡಿ, ಇದು ಸೂಪರ್ ಮಾರ್ಕೆಟ್ಗಳ ಮುಂದೆ ಜನ ಹೇಗೆ ಸಾಲಗಟ್ಟಿ ನಿಂತಿದ್ದಾರೆ ಅಂತ ಹೇಳಿ, ಅಂದ್ರೆ ದಿನಸಿ ಸಿಗಲ್ಲ ಅಂತಲ್ಲ, ಕಡಿಮೆ ಬೆಲೆಗೆ ಸಿಗುತ್ತೆ ಇಲ್ಲಿ ಅನ್ನೋ ಕಾರಣಕ್ಕೆ ಬಂದಿರೋದು. ರಾಜ್ಯದಲ್ಲಿ ಕರೋನಾ ಕಂಟ್ರೋಲ್ಗಾಗಿ ರಾಜ್ಯ ಸರ್ಕಾರ ಮತ್ತೆ 14 ದಿನಗಳ ಕಾಲ ಲಾಕ್ಡೌನ್ ವಿಸ್ತರಣೆ ಮಾಡಿ ಕಠಿಣ ರೂಲ್ಸ್ಗಳನ್ನ ಜಾರಿಗೊಳಿಸಿದೆ. ಆದರೆ KR ಮಾರ್ಕೆಟಲ್ಲಿ ಆ ರೂಲ್ಸ್ಗಳು ಕಾಣಿಸ್ತಿಲ್ಲ. ನಾನು KR ಮಾರುಕಟ್ಟೆಯ ಮೇಲ್ಭಾಗದಿಂದ ನಿಮಗೆ ಆ ದೃಶ್ಯಗಳನ್ನ ತೋರಿಸುವಂತ ಕೆಲಸ ಮಾಡ್ತಿದ್ದೀನಿ. KR ಮಾರುಕಟ್ಟೆ ಏನಿದೆ ಅದನ್ನ ತಾತ್ಕಾಲಿಕವಾಗಿ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಹೂವು ಮತ್ತು ತರಕಾರಿಯ ಮಾರುಕಟ್ಟೆಗಳನ್ನ ಶಿಫ್ಟ್ ಮಾಡಿದ್ರು. ಇಲ್ಲಿನ ಹಣ್ಣಿನ ಮಾರುಕಟ್ಟೆನ ಶಿಫ್ಟ್ ಮಾಡಿಲ್ಲ. ಹಣ್ಣಿನ ಮಾರುಕಟ್ಟೆ ಎಂದಿನಂತೆ ಈ ಹಿಂದೆ ಏನಿತ್ತು ಅದೇ ಜಾಗದಲ್ಲಿ ಹಣ್ಣಿನ ಮಾರುಕಟ್ಟೆ ಇದೆ. ಇಲ್ಲಿ ಜನ ಜಾತ್ರೆಯ ರೀತಿಯಲ್ಲಿ ವ್ಯಾಪಾರದಲ್ಲಿ ತೊಡಗುತ್ತಾರೆ. ಬೆಳ್ಳಂಬೆಳಗ್ಗೆ ಇದೇ ರೀತಿಯ ದೃಶ್ಯಗಳು ಪ್ರತಿನಿತ್ಯ ಕಾಣಿಸ್ತಿದೆ. ಈ ಹಿಂದೆನೆ 14 ದಿನಗಳ ಲಾಕ್ಡೌನ್, ಇವತ್ತು 14ನೇ ದಿನದ ಲಾಕ್ಡೌನು, ಮತ್ತೆ 14 ದಿನ ಎಕ್ಸ್ಟೆನ್ಷನ್ ಕೂಡ ಆಗಿದೆ. ಇಂಥ ಸಮಯದಲ್ಲೂ ಸಹ ರಾಜ್ಯ ಸರ್ಕಾರ ಕರೋನಾನ ನಾವು ಕಂಟ್ರೋಲ್ ಮಾಡಬೇಕು ಅಂದರೆ ಕರೋನಾ ನಿಯಮಗಳನ್ನು, ಹೊರಬರೋ ಸಂಖ್ಯೆನ ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕೆ ನಿನ್ನೆಯಿಂದ ತುಂಬ ಟಫ್ ರೂಲ್ಸ್ಗಳನ್ನು ಸರ್ಕಾರ ಜಾರಿಗೊಳಿಸಿದೆ. ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಿದ್ದಾರೆ. ಪೊಲೀಸರು ಎಲ್ಲ ಕಡೆ ನಾಕಾಬಂದಿ ಹಾಕಿ ಬರುವಂಥ ವಾಹನಗಳನ್ನ, 10 ಗಂಟೆ ನಂತರದಲ್ಲಿ ಓಡಾಡುವಂಥ ವಾಹನಗಳನ್ನ ತಪಾಸಣೆ ಮಾಡಿ ಅಂಥ ವಾಹನಗಳನ್ನ ಸೀಸ್ ಮಾಡುವಂಥ ಕೆಲಸಕ್ಕೂ ಸಹ ಪೊಲೀಸ್ ಇಲಾಖೆ ಮುಂದಾಗಿದೆ. ಆದರೆ ಈ 4 ಗಂಟೆಗಳ ಕಾಲ ಅಂದರೆ 6ರಿಂದ 10 ಗಂಟೆಗಳ ಕಾಲ ಜನ ಏನು ಸೇರ್ತಿದ್ದಾರೆ ಅದಕ್ಕೆ ಕಡಿವಾಣ ಹಾಕಲೇಬೇಕು. ಹಾಕಲಿಲ್ಲ ಅಂದರೆ ಇವರು ಇಡೀ ದಿವಸ ನೀವು ಪೊಲೀಸ್ಗಳನ್ನು, ಪೊಲೀಸ್ ಸಿಬ್ಬಂದಿಗಳು ರಸ್ತೆಯಲ್ಲಿ ನಿಂತ್ಕೊಂಡು ಜನ ಬರಬೇಡಿ ಬರಬೇಡಿ ಅಂತ ತಡೆದು ಅವರ ಗಾಡಿಗಳನ್ನ ಸೀಸ್ ಮಾಡಿ ಪೊಲೀಸ್ ಠಾಣೆಗೆ ಕರ್ಕೊಂಡೋಗಿ ಕೇಸ್ಗಳನ್ನ ಮಾಡಿಕೊಂಡು ಏನೂ ಪ್ರಯೋಜನ ಇಲ್ಲ. ಯಾಕೆಂದರೆ ಬೆಳ್ಳಂಬೆಳಗ್ಗೆ 4 ಗಂಟೆಗಳ ಕಾಲ ಅಂದರೆ 6ರಿಂದ 10 ಗಂಟೆಗಳ ಕಾಲಕ್ಕೇ ಜನ ಸಾವಿರಾರು ಸಂಖ್ಯೆಯಲ್ಲಿ ಸೇರ್ತಿದ್ದಾರೆ. ಸರಿ, ಕರೋನಾನ ಯಾವ ರೀತಿ ಸ್ಪ್ರೆಡ್ ಮಾಡಬೇಕೋ ಆ ರೀತಿ ಸ್ಪ್ರೆಡ್ ಮಾಡಿ ಮನೆಗೆ ಹೋಗಿ ಆಮೇಲೆ ಎಲ್ಲೋ ಒಬ್ಬೊಬ್ಬರು ಇಬ್ಬಿಬ್ಬರು ಈಚೆ ಬರುವಂಥ ಸಮಯ ಅದು. ಯಾಕೆಂದರೆ ಅಗತ್ಯವಾಗಿ ಎಸೆನ್ಷಿಯಲ್ ರೀಸನ್ಗಳಿಂದ ಬರುವಂಥದ್ದು. ಆದರೆ ಈ ಸಮಯದಲ್ಲಿ ಕಾಣಿಸ್ತಿರುವಂಥ ದೃಶ್ಯಗಳು ಅಂದರೆ ಸಾಮಾಜಿಕ ಅಂತರವನ್ನು ಮರೆತು ಮಾಸ್ಕ್ಗಳನ್ನ ಸರಿಯಾದ ರೀತಿಯಲ್ಲಿ ಹಾಕೊಳ್ಳದೆ ಗುಂಪು ಕಟ್ಕೊಂಡು ಜನ ಸೇರಿ ವ್ಯಾಪಾರ ವಹಿವಾಟಲ್ಲಿ ತೊಡಗ್ತಿದ್ದಾರೆ. ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಲೇಬೇಕು. ಈ ದೃಶ್ಯಗಳನ್ನು ನೋಡಿಸ್ತಿದ್ದೀರಾ, ಬೆಳ್ಳಂಬೆಳಗ್ಗೆ ಮಾರ್ಷಲ್ಗಳು ಸಹ ಇಲ್ಲಿ ಸಾಮಾಜಿಕ ಅಂತರವಿಲ್ಲದಂಥ ಒಂದು ಅಂಗಡಿ ಮುಂದೆ ಹೋಗಿ ದಾಳಿ ಮಾಡಿ ಅವರಿಗೆ ಬುದ್ಧಿ ಹೇಳುವಂಥ ಕೆಲಸನ ಮಾಡ್ತಿದ್ದಾರೆ. ಯಾಕಂದರೆ ಪ್ರತಿ ಅಂಗಡಿಗಳ ಮುಂದೆನೂ ಮಾರ್ಷಲ್ಗಳು ಹೋಗಿ ಈ ರೀತಿ ಬುದ್ಧಿ ಹೇಳುವಂತಹ ಕೆಲಸ ಪ್ರತಿನಿತ್ಯ. ಯಾಕಂದರೆ ಇದೇನು ಮೊದಲ ದಿನದ ಲಾಕ್ಡೌನ್ ಅಲ್ಲ, ಯಾಕಂದರೆ ಮೊದಲ ದಿನದ ಮೊದಲ ಕರೋನಾ ಅಲ್ಲ,
ಈಗಾಗಲೇ ಕರೋನಾ ರಾಜ್ಯಕ್ಕೆ ಕಾಲಿಟ್ಟು ಆಲ್ಮೋಸ್ಟ್ ಒಂದೂವರೆ ವರ್ಷಗಳ ಕಾಲ ಹತ್ತತ್ರ ಒಂದೂವರೆ ವರ್ಷ ಇದೆ. ಎರಡನೇ ಅಲೆಯ ಅಬ್ಬರಕ್ಕೆ ಇಡೀ ರಾಜ್ಯ ತತ್ತರಗೊಂಡಿದೆ. ಇಡೀ ದೇಶದಲ್ಲೇ ರಾಜ್ಯ ಎರಡನೇ ಸ್ಥಾನದಲ್ಲಿದೆ. ಇಂಥ ಸಮಯದಲ್ಲೂ ಸಹ ಜನ ನಮಗೂ ಕರೋನಾಗೂ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ, ಸರ್ಕಾರ ರೂಲ್ಸ್ ಮಾಡೋದು ನಮಗಲ್ಲ ಅನ್ನೋ ಮಟ್ಟಕ್ಕೆ ಇಲ್ಲಿ ಕೇರ್ ಮಾರುಕಟ್ಟೆಯ ಹಣ್ಣಿನ ಮಾರುಕಟ್ಟೆಯಲ್ಲಿ ಜನ ಗುಂಪು ಸೇರಿಕೊಂಡು ಸಾಮಾಜಿಕ ಅಂತರವನ್ನು ಮರೆತು ಎಂದಿನಂತೆ ಅಂದರೆ ಆ್ಯಸ್ ಯೂಶ್ವಲ್ ವ್ಯಾಪಾರದಲ್ಲಿ ತೊಡಗ್ತಿದ್ದಾರೆ. ಅದು ಆಗಬಾರ್ದಾಗಿರುವಂಥದ್ದು, ಅದಕ್ಕೆ ಕಡಿವಾಣ ಹಾಕಲೇಬೇಕು. ಸರ್ಕಾರ, ರಾಜ್ಯ ಸರ್ಕಾರ, ಪೊಲೀಸ್ ಇಲಾಖೆ ಈ ನಿಟ್ಟಿನಲ್ಲಿ ಬೆಳಗ್ಗೆ 6-10 ಗಂಟೆಗೆ ಏನು ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ, ಈ ಸಮಯದಲ್ಲೂ ನಿಯಮ ಪಾಲನೆ ಆಗೋದಕ್ಕೆ ಯಾವೆಲ್ಲ ನಿಯಮಗಳನ್ನು ಜನರು ಪಾಲನೆ ಮಾಡಬೇಕು, ವ್ಯಾಪಾರಿಗಳು ಪಾಲನೆ ಮಾಡಬೇಕು, ಅದನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸೋದಕ್ಕೆ ಸರ್ಕಾರ ಮತ್ತೆ ಕೆಲಸ ಮಾಡಲೇಬೇಕಾಗತ್ತೆ. ಇಲ್ಲ ಅಂದರೆ 10 ಗಂಟೆ ನಂತರದಲ್ಲಿ ನೀವು ಎಷ್ಟೇ ಟಫ್ ರೂಲ್ಸ್ಗಳನ್ನ ಜಾರಿಗೊಳಿಸಿದ್ರು ಈ 4 ಗಂಟೆಗಳ ಕಾಲ ಕರೋನಾ ಸ್ಪ್ರೆಡ್ ಆಗುವಂಥದ್ದನ್ನು ತಡೆಯೋದಕ್ಕಾಗೋದಿಲ್ಲ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆಗೆ ಮಾರುತಿ ಪಬ್ಲಿಕ್ ಟಿವಿ, ಬೆಂಗಳೂರು.